ಭಾಗವಹಿಸಿರುವ ಎಲ್ಲರಿಗೂ ವಂದಿಸುತ್ತಾ ಹೊಸ ವರ್ಷ ಎಲ್ಲರಿಗೂ ಸಂತೋಷ, ಆರೋಗ್ಯ, ಐಶ್ವರ್ಯಗಳನ್ನು ತರಲಿ ಎಂದು ಆಶಿಸುತ್ತಾ ಹೊಸ ವರ್ಷಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಟು 2019. ಇಂದು ನಿಮ್ಮ ಮುಂದೆ 2018-19 ಸಾಲಿನ ಶಾಲಾ ವಾರ್ಷಿಕ ವರದಿಯನ್ನು ಮಂಡನೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ, ಕಾಡಿಹಳ್ಳಿ ಮಾದಣ್ಣನವರ ಸರ್ಕಾರಿ ಪ್ರೌಢಶಾಲೆ 1948-49 ಸಾಲಿನಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿಯವರೆಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದಂತಹ ಹೊಳಲ್ಕೆರೆ ತಾಲೂಕಿನ ಮುಕುಟಮುಣಿಯಂತಿರುವ ಶಾಲೆ ನಮ್ಮ ಶಾಲೆ, ಅದು MM ಪ್ರೌಢಶಾಲೆ. ಇಂಥ ಶಾಲೆಯ ಆಧಾರ ಸ್ತಂಭ ನಮ್ಮ ಉಪಪ್ರಾಂಶುಪಾಲರಾದ ಶ್ರೀಮತಿ ನಿರ್ಮಲಾ ದೇವಿ ಮೇಡಮ್ ರವರು. ಇವರು ನಮ್ಮ ಶಾಲೆಯನ್ನು ಉತ್ತುಂಗಕ್ಕೇರಿಸಲು ಅವಿರತ ಶ್ರಮಿಸುತ್ತಿದ್ದಾರೆ. ಇವರಿಗೆ ಪೂರಕವಾಗಿ ನಮ್ಮ ಶಾಲೆಯಲ್ಲಿ ನುರಿತ ಅನುಭವವುಳ್ಳ, ಉನ್ನತ ವ್ಯಾಸಂಗ ಮಾಡಿದ ಹಾಗೂ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ 22 ಬೋಧಕ ಹಾಗೂ ಒಬ್ಬರು ಪ್ರಥಮ ದರ್ಜೆ ಸಹಾಯಕರು, ಒಬ್ಬರು ದ್ವಿತೀಯ ದರ್ಜೆ ಸಹಾಯಕರು ಹಾಗೂ 3 ಜನ ಡಿ ದರ್ಜೆ ಸಹಾಯಕರು ಹಾಗೂ 6 ಜನ ಅಡುಗೆ ಸಹಾಯಕರನ್ನು ಹೊಂದಿರುವಂತಹ ಕುಟುಂಬ ಅದು ನಮ್ಮ MM ಶಾಲೆಯ ಕುಟುಂಬದ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳ ಹಾಗೂ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮನ್ನು ಸಮರ್ಪಿಸಿಕೊಳ್ಳುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಹಾಗೂ ನಮ್ಮೆಲ್ಲರ ಜೊತೆಯಾಗಿ ಶಾಲೆಯ ಭೌತಿಕ ಆರ್ಥಿಕ ಸಹಾಯ ನೀಡುತ್ತಾ ಶಾಲೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ನಮ್ಮೆಲ್ಲರಿಗೂ ಸಹಕಾರಿಯಾಗಿರುವುದು ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಅಂದರೆ SDMC. ಈ ಸಾಲಿನಲ್ಲಿ ಅಂದರೆ 2018-19 ಸಾಲಿನಲ್ಲಿ ಇಬ್ಬರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಶ್ರೀಯುತ ರುದ್ರೇಶಣ್ಣನವರು ಮೊದಲ ಅವಧಿಯಲ್ಲಿ ಹಾಗೂ ಪ್ರಸ್ತುತ ಸೈಯದ್ ಖಾದರ್ ಪಾಷಾರವರು ಎರಡನೇ ಅವಧಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಜೊತೆಯಾಗಿ ಉಳಿದ ಸದಸ್ಯರು ಹಾಗೂ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಮೇಡಮ್ರವರು ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮ ಶಾಲೆಯಲ್ಲಿ 8-10 ತರಗತಿಯವರೆಗಿದ್ದು ನಮ್ಮಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ಮಾಡಲಾಗುತ್ತಿದೆ. 8-9-10 ತರಗತಿಯಲ್ಲಿ ಪ್ರತಿ 4 ವಿಭಾಗಗಳಿದ್ದು ಇವುಗಳಲ್ಲಿ 1 ಕನ್ನಡ ಮಾಧ್ಯಮ ಹಾಗೂ 3 ಇಂಗ್ಲಿಷ್ ಮಾಧ್ಯಮಗಳಾಗಿವೆ. ಒಟ್ಟು 12 ತರಗತಿಗಳನ್ನು ಹೊಂದಿದೆ. ನಮ್ಮ ಶಾಲೆಯಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡ ಹಾಗೂ ಉರ್ದು, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್, ತೃತೀಯ ಭಾಷೆಯಾಗಿ ಹಿಂದಿ, ಕನ್ನಡ ಮತ್ತು NSQF ಅಡಿಯಲ್ಲಿ ಬ್ಯೂಟಿ ಆ್ಯಂಡ್ ಎಲ್ನೆಸ್ ಮತ್ತು ಆಟೋಮೊಬೈಲ್ ಅನ್ನು ಈ ವರ್ಷದಿಂದ ಪ್ರಾರಂಭಿಸಿದ್ದು ಪ್ರತಿ ಕೋರ್ಸ್ಗೆ 25 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ 650-700 ವಿದ್ಯಾರ್ಥಿಗಳು ಓದುತ್ತಿದ್ದು ಈ ವರ್ಷ 663 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಈ ಸಂದರ್ಭದಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳನ್ನು ಹೊಂದಿರುವ ಏಕೈಕ ಶಾಲೆ ಹೊಳಲ್ಕೆರೆ MM ಪ್ರೌಢಶಾಲೆಯಾಗಿದೆ. ಯಾವುದೇ ಒಂದು ಪ್ರೌಢಶಾಲೆಯ ಗುಣಮಟ್ಟ ತಿಳಿಯುವುದು ಆ ಶಾಲೆಯ SSLC ಫಲಿತಾಂಶವನ್ನು ಅವಲಂಬಿಸಿದೆ. 2017-18 ಸಾಲಿನ ನಮ್ಮ SSLC ವಿದ್ಯಾರ್ಥಿಗಳು ದಾಖಲೆಯ 92% ಫಲಿತಾಂಶವನ್ನು ನೀಡಿದ್ದಾರೆ. 199 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದು ಇದರಲ್ಲಿ 22 ಡಿಸ್ಟಿಂಕ್ಷನ್, 121 ಫಸ್ಟ್ ಕ್ಲಾಸ್ಗಳು ಸೇರಿವೆ. ಇದರಲ್ಲಿ ಇಬ್ಬರು ವಿದ್ಯಾರ್ಥಿಗಳಾದ ಸವಿತಾ ಆರ್ 93% ಹಾಗೂ ಐಶ್ವರ್ಯ GB 92.48% ಪಡೆಯುವುದರ ಮೂಲಕ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಾಗಿದೆ. ಇವರಿಗೆ ಸರ್ಕಾರದಿಂದ ನೀಡುವ ಲ್ಯಾಪ್ಟಾಪ್ಗಳನ್ನು ಪಡೆಯುವುದರ ಮೂಲಕ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇದೇ ರೀತಿ ಈ ಬಾರಿಯ ಉತ್ತಮವಾದ ಫಲಿತಾಂಶವನ್ನು ನಮ್ಮ SSLC ವಿದ್ಯಾರ್ಥಿಗಳು ತಂದುಕೊಡುತ್ತಾರೆ ಎಂದು ಆಶಿಸುತ್ತಿದ್ದು 19 ಸಾಲಿನಲ್ಲಿ ನಡೆದಂತಹ ಘಟನೆಗಳ ವಿವರಗಳನ್ನು ನೋಡೋಣ. ದಿನಾಂಕ 28/5/2018 18-19 ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಹಾಗೂ ದಾಖಲಾತಿ ಆಂದೋಲನವನ್ನು ನಡೆಸಿದ ಸಮಯ ಇದು. 29/5/2008 ಸರ್ಕಾರದಿಂದ ನೀಡುವ
ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಉಪಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ಎಸ್ಡಿಎಂಸಿಯವರಿಂದ ವಿತರಣೆ ಮಾಡಿದಂತಹ ಸಮಯ ಇದು. ದಿನಾಂಕ 5/6/2018 ನಮ್ಮ ಶಾಲಾ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಗಿಡ ನೆಡುವುದರ ಮೂಲಕ ಹಾಗೂ ಜಾಥಾವನ್ನು ನಡೆಸುವುದರ ಮೂಲಕ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಮತ್ತು ಮಕ್ಕಳು ನಡೆಸಿಕೊಟ್ಟರು. ಹೊಳಲಕೆರೆಯ ಜನಪ್ರಿಯ ಶಾಸಕರಾದ ಶ್ರೀಯುತ ಚಂದ್ರಪ್ಪ ಸರ್ ಅವರು ಶಾಲೆಗೆ ಭೇಟಿ ನೀಡಿ ಶಾಲೆಯ ಕುಂದುಕೊರತೆಗಳನ್ನು ವಿಚಾರಿಸಿದಂತಹ ಸಮಯ ಇದು. ದಿನಾಂಕ 21/2018 ವಿಶ್ವ ಯೋಗ ದಿನವನ್ನು ನಮ್ಮ ಶಾಲೆಯಲ್ಲಿ ಪಿ ಕೆ ರಾಜಪ್ಪ ಸರ್ ಅವರು ನಡೆಸಿಕೊಟ್ಟಂತಹ ಕ್ಷಣ. ದಿನಾಂಕ 30/6/2018 ನಮ್ಮ ಶಾಲೆಯಲ್ಲಿ ಡಿ ದರ್ಜೆಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಾಗಪ್ಪನವರು ವಯೋನಿವೃತ್ತಿ ಹೊಂದಿದ್ದರು. ಇವರಿಗೆ ಬೀಳ್ಕೊಡುಗೆ ನೀಡಿದಂತಹ ಕ್ಷಣ. ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತನ್ನು ರಚಿಸಲಾಗಿದ್ದು ಈ ಸಂಸತ್ತಿಗೆ ಚುನಾವಣೆ ಎಂಬ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಶಿವಣ್ಣ ಸರ್, ಶಫೀವುಲ್ಲಾ ಮೂಲಿಮನಿ, ರಾಧಾ ಮೇಡಮ್ ಹಾಗೂ ಕಮಲಾ ಮೇಡಮ್ ಅವರು ವಹಿಸಿಕೊಂಡಿದ್ದರು. ದಿನಾಂಕ 25/7/2018 ನಮ್ಮ ಶಾಲೆಯಲ್ಲಿ ಶಾಲಾ ಉದ್ಘಾಟನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ SSLCಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಲೋಕದಳಲು ಶಾನುಭೋಗ ಶ್ರೀ ಎಲ್ ಕೃಷ್ಣ ಪ್ರತಿಷ್ಠಾನ ಹೊಳಲ್ಕೆರೆ ಇವರಿಂದ ಮಾಜಿ ಅಧ್ಯಕ್ಷರಾದಂತಹ ಗಿರೀಶಣ್ಣನವರು ಹಾಗೂ KU ಚಂದ್ರಶೇಖರ್ ಅವರು ತಮ್ಮನವರು ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಸನ್ಮಾನಿಸಲಾಯಿತು. ಬಹುಮಾನವನ್ನು ನೀಡಿದ ಶ್ರೀಯುತರನ್ನು ಶಾಲೆಯ ಪರವಾಗಿ ಸನ್ಮಾನಿಸಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಚುನಾವಣೆಯಲ್ಲಿ ಗೆದ್ದು ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಯಿತು. ನಮ್ಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ರಾಮಗಿರಿ ಕ್ಲಸ್ಟರ್ನ ECO ಆಗಿ ಆಯ್ಕೆಯಾಗಿ ನಮ್ಮ ಶಾಲಾ ಕರ್ತವ್ಯದಿಂದ ಬಿಡುಗಡೆ ಹೊಂದಿದಂತಹ ಶ್ರೀಯುತ ಮಂಜಣ್ಣ ಸರ್ ಅವರನ್ನು ಬೀಳ್ಕೊಡುಗೆ ನೀಡಿದಂತಹ ಕ್ಷಣ. ದಿನಾಂಕ 1/8/2018 ಹತ್ತು ತಿಂಗಳ ಪ್ರಭಾರಿ ಉಪಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀಯುತ ಮೋಹನ್ KM ಅವರು ತಮ್ಮ ಪ್ರಭಾರಿಯನ್ನು ತಮ್ಮ ಶಾಲೆಗೆ ಉಪಪ್ರಾಂಶುಪಾಲರಾಗಿ ಬಂದ ಶ್ರೀಮತಿ ನಿರ್ಮಲಾದೇವಿ ಮೇಡಮ್ರವರಿಗೆ ನೀಡುತ್ತಿರುವುದು. ಶಾಲೆಯ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನು ಪಡೆದಿರುವಂತಹ ಕ್ಷಣವನ್ನು ಸಂಭ್ರಮಿಸುತ್ತಿರುವುದು. 2017-18 ಸಾಲಿನ ಹೋಬಳಿ ಮಟ್ಟದ ಕ್ರೀಡಾಕೂಟದ ಪಥಸಂಚಲನದಲ್ಲಿ ನಮ್ಮ ಶಾಲೆಯ SPC ವಿದ್ಯಾರ್ಥಿಗಳು ಭಾಗವಹಿಸಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಂತಹ ಕ್ಷಣ. ಹಿಂದಕ್ಕೆ ಬಿಟ್ಕಳ ಬಿಟ್ಕಳ ಬರ್ಲಿ ಬರ್ಲಿ ಬಿಟ್ಕಳ ಹಿಂದಕ್ಕೆ ಬಿಟ್ಕಳ ಈ ಮೂಲಕ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ಗುಂಪು ಆಟಗಳು ಹಾಗೂ ಅಥ್ಲೆಟ್ಗಳಲ್ಲಿ ಗೆದ್ದು ಸಮಗ್ರ ಪ್ರಶಸ್ತಿಯನ್ನು ತಂದುಕೊಡುವುದರ ಮೂಲಕ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ನಮ್ಮ ಶಾಲೆಗೆ ಕೊಡುಗೈ ದಾನಿಗಳಾದಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಟೈಲ್ಸ್ ಆ್ಯಂಡ್ ಮಾರ್ಬಲ್ಸ್ನ ಮಾಲೀಕರಾದಂತಹ ಇಂದ್ರಣ್ಣನವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ 20,000 ರೂಗಳ ಕ್ರೀಡಾ ಸಮವಸ್ತ್ರವನ್ನು ನೀಡಿದಂತಹ ಶ್ರೀಯುತರನ್ನು ನಮ್ಮ ಶಾಲಾ ವತಿಯಿಂದ ಹಾಗೂ SDMC ಅವರಿಂದ ಸನ್ಮಾನಿಸಲಾಯಿತು. ಇದಕ್ಕೆ ಕಾರಣೀಭೂತರಾದಂತಹ ನಮ್ಮ SDMC ರುದ್ರೇಶಣ್ಣನವರನ್ನು ನಾವು ಮರೆಯುವಂತಿಲ್ಲ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಸೌಮ್ಯ ಆರ್ ರಾಜಮಟ್ಟಕ್ಕೆ ಆಯ್ಕೆಯಾಗಿ ಸಾಧನೆಯನ್ನು ಮಾಡಿ ಶಾಲೆಗೆ ಕೀರ್ತಿಯನ್ನು ತಂದಂತಹ ಕ್ಷಣ. ಇದಕ್ಕೆಲ್ಲ ಕಾರಣೀಭೂತರಾದಂತಹ ನಮ್ಮ ಶಾಲೆಯ
ಚಿತ್ರಕಲಾ ಶಿಕ್ಷಕರಾದಂಥ ಶ್ರೀಯುತ ಶ್ರೀಶೈಲ ಪಾಟೀಲ್ ರವರು. ಪವನ್ ಆರ್ ನಮ್ಮ ಶಾಲೆಯ ವಾಕ್ಚತುರ. ಪ್ರತಿಯೊಂದು ಪ್ರಬಂಧ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಗೆ ತಾಲೂಕು ಹಾಗೂ ಜಿಲ್ಲಾ ಹಂತಗಳಿಂದಲೂ ಬಹುಮಾನವನ್ನು ತಂದುಕೊಟ್ಟಿದ್ದಾನೆ. ಶಾಲೆಯ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಕ್ಷಣವನ್ನು ನಾವು ನೋಡಬಹುದು. ಅಕ್ಟೋಬರ್ 2 ಗಾಂಧಿ ಜಯಂತಿಯ ದಿನದಂದು ಸರ್ವಧರ್ಮ ಪ್ರಾರ್ಥನೆಯನ್ನು ನಮ್ಮ ಶಾಲೆಯಿಂದ ಹಮ್ಮಿಕೊಂಡಿರುವಂತಹ ಕ್ಷಣ. ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಬಳಸಿ ಬೋಧನೆಯನ್ನು ಮಾಡುತ್ತಿರುವುದನ್ನು ಗಮನಿಸಬಹುದಾಗಿದೆ. ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸುತ್ತಿತ್ತು. ಇದರ ಮೂಲಕ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವವನ್ನು ಹೆಚ್ಚಿಸಲಾಗುತ್ತದೆ. ಇದರ ಜೊತೆಗೆ ಗುಂಪು ಅಧ್ಯಯನ ಮತ್ತು ವಿಶೇಷ ತರಗತಿಗಳನ್ನು ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ ನಡೆಸಲಾಗುತ್ತಿದೆ. ದಿನಾಂಕ 17/11/2018 ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಗ್ರಾಮ ಸಭೆಯನ್ನು ನಡೆಸಲಾಯಿತು. ಈ ಆಚರಣೆಯಂದು ಮಕ್ಕಳು ನಾಟಕದ ಮೂಲಕ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ಕರೆತರಬೇಕು ಎಂಬ ನೀತಿ ಪಾಠದ ಜೊತೆಗೆ ಶಾಲೆಯಿಂದ ಉಳಿದ ಮಕ್ಕಳ ಪಟ್ಟಿಯನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ನೀಡಿದರು ಮತ್ತು ಸಂತೋಷದಿಂದ ಅಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಖುಷಿಯಿಂದ ಅರ್ಥಪೂರ್ಣವಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣಪತಿ ಭಕ್ತ ಮಂಡಳಿ ಹೊಳಲ್ಕೆರೆ ಇವರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಹೊಳಲ್ಕೆರೆ ಪೊಲೀಸ್ ಠಾಣೆಯಿಂದ ಮಕ್ಕಳಿಗೆ ಜಾಗೃತಿ ಹಾಗೂ ಮಕ್ಕಳ ದೂರವಾಣಿ ಪೆಟ್ಟಿಗೆಯನ್ನು ನಮ್ಮ ಶಾಲೆಗೆ ನೀಡಿರುವಂತಹ ಸಮಯ ಇದು. ನಮ್ಮ SDMC ಅವರ ಸಹಾಯದಿಂದ 500 ತಟ್ಟೆ ಹಾಗೂ 500 ಲೋಟಗಳನ್ನು ದೇಣಿಗೆಯಾಗಿ ಪಡೆದಿರುವಂತಹ ಕ್ಷಣವನ್ನು ನೋಡ್ಬೋದು ನಾವು. ಪ್ರತಿ ತರಗತಿಗೆ 2 ಪಾಠಗಳನ್ನು ಕೊಟ್ಟು ಗಿಡವನ್ನು ಬೆಳೆಸುವಂತೆ ಪ್ರೋತ್ಸಾಹಿಸುತ್ತಿರುವಂತಹ ಕ್ಷಣವನ್ನು ನಾವು ನೋಡ್ಬೋದಾಗಿದೆ. ಈ ಎಲ್ಲ ಘಟನೆಗಳನ್ನು ಮೆಲುಕು ಹಾಕುತ್ತಾ ಕೊನೆಗೂ 2018 ಮುಗಿಸಿ 2019 ಕಾಲಿಟ್ಟಿದ್ದೇವೆ. ನಿನ್ನೆ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಹಿಯನ್ನು ನೀಡಲಾಯಿತು. ಸಮಯದಲ್ಲಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, BRC ಆಫೀಸಿನವರು ಮತ್ತು SDMC ಅವರು ಈ ಘಟನೆಗೆ ಸಾಕ್ಷಿಯಾದರು. ಇದರೊಂದಿಗೆ 2017-18 ಸಾಲಿನ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ವರದಿಯನ್ನು ರಚಿಸಿದವರು ಹಾಗೂ ಮಂಡನೆ ಮಾಡಿದವರು ಶ್ರೀಯುತ ಮೋಹನ್ KM, ಮಾರ್ಗದರ್ಶನವನ್ನು ನೀಡಿದವರು ಶ್ರೀಮತಿ ನಿರ್ಮಲಾ ದೇವಿ ಇ ಉಪ ಪ್ರಾಂಶುಪಾಲರು, ಸಹಾಯವನ್ನು ಮಾಡಿ ಶಿಕ್ಷಕ ವೃಂದದವರು. ವಂದನೆಗಳೊಂದಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಧನ್ಯವಾದ. We are proud to be part of MMGHS.